ಹಾ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ರೆಸಿಪಿ ನಾಟಿ ಕೋಳಿ ಚಿಕನ್ ಫ್ರೈ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಈಸಿ. ಬನ್ನಿ ಹಾಗಾದರೆ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಒಂದು ನಾಟಿ ಕೋಳಿ ತಗೊಂಡು ಅದನ್ನು ಕ್ಲೀನ್ ಮಾಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು 1 ಕೆಜಿ ಆಗೋಷ್ಟಿದೆ. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ 5 ನಿಮಿಷ ಆದಮೇಲೆ ವಾಶ್ ಮಾಡಿಬಿಟ್ಟು ನೀರನ್ನು ಸೋರು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಏನೇನು ಬೇಕು ಅಂಥೇಳಿ ನೋಡೋಣ. 4 ಈರುಳ್ಳಿನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಶುಂಠಿ, 6 ಎಳೆಸಲು ಬೆಳ್ಳುಳ್ಳಿ ಬೇಕಾಗುತ್ತೆ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಬೆಳ್ಳುಳ್ಳಿನೂ ಕೂಡ ಹಾಕೋಣ. ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿನೂ ಹಾಕೋಣ. ಈಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದರ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿನ ಹಾಕೋಣ. ನಂತರ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡೋಣ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ತಿರುವಿಟ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತೊಳೆದಿಟ್ಕೊಂಡಂತಹ ಚಿಕನನ್ನು ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಆ ನೀರೆಲ್ಲ ಹಿಂಗೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ 5 ನಿಮಿಷ ಫ್ರೈ ಮಾಡಿದಮೇಲೆ ನೀರೆಲ್ಲ ಕಮ್ಮಿ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದೆಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು. ಸೇರಿಸ್ಬಿಟ್ಟು 1 ಮಿಕ್ಸ್ ಕೊಡೋಣ. ಈ ಪೇಸ್ಟ್ನಲ್ಲೂ ಕೂಡ ಚಿಕನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. 5 ನಿಮಿಷ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನು ಅಚ್ಚು ಖಾರದ ಪುಡಿನ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ. ಅಚ್ಚು ಖಾರದ ಪುಡಿ ಹಾಕಿದ್ಮೇಲೂ ಕೂಡ 5 ನಿಮಿಷ ಫ್ರೈ ಮಾಡಬೇಕು. ನೀರೇನಾದರೂ ಕಮ್ಮಿ ಆಯಿತು ಅನಿಸಿದ್ರೆ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೋಬಹುದು. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಪ್ಲೇಟ್ ಮುಚ್ಚಿ 5 ನಿಮಿಷ ಚಿಕನ್ ಬೇಯೋದಕ್ಕೆ ಬಿಡೋಣ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದುಬಿಟ್ಟು 1 ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರನ್ನು ಇದಕ್ಕೆ ಸೇರಿಸೋಣ. ಚಿಕನ್ ಮಸಾಲ ಪೌಡರನ್ನು ಸೇರಿಸೋದ್ರಿಂದ ಚಿಕನ್ ಫ್ರೈ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಈಗ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರ ಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕಾಯಿಸಿದ ತುಪ್ಪನ್ನು ಕೂಡ ಹಾಕೋಣ. ಆಮೇಲೆ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದುಬಿಟ್ಟು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ, ಹಾಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇದು ಎಳೆ ಚಿಕನ್ ಆದ್ದರಿಂದ ನಾನು ಓಪನ್ ವೆಜಲಲ್ಲೇ ಮಾಡಿದ್ದೀನಿ. ಏನಾದರೂ ಬಲ್ತಿದ್ರೆ ನೀವು ಕುಕ್ಕರ್ ಯೂಸ್ ಮಾಡಿಬಿಟ್ಟು ಮಾಡ್ಕೋಬಹುದು. ಈಗ ರೆಡಿಯಾಗಿರುವಂತಹ ಚಿಕನ್ ಫ್ರೈನ 1 ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಂಥ ಪರಿಮಳ ಬರ್ತಾ ಇದೆ, ಜೊತೆಗೆ ಏನು ಕಲರ್ಫುಲ್ ಆಗಿದೆ ಗೊತ್ತಾ? ನೀವು ನೋಡಿದ ಹಾಗೆ ಇದಕ್ಕೆ ಯಾವುದೇ ಹೆಚ್ಚಿನ ಮಸಾಲೆ ಕೂಡ ಹಾಕಿಲ್ಲ. ಕೇವಲ ಅಚ್ಚು ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು ಹಾಗೂ 1 ಚಮಚ ಚಿಕನ್ ಮಸಾಲ ಪೌಡರ್ ಅಷ್ಟೇ ಹಾಕಿರೋದು. ಈಗ ಟೇಸ್ಟಿ ಟೇಸ್ಟಿ ಚಿಕನ್ ಫ್ರೈ ತಿನ್ನೋದಕ್ಕೆ ಸಿದ್ಧವಾಗಿದೆ. ಈ ನಾಟಿ ಶೈಲಿಯ ಚಿಕನ್ ಮಸಾಲ ಫ್ರೈ ಮಾಡೋ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.